ರಂಗೇರಿದ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ. ಮತ್ತೆ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪಂಚಮಸಾಲಿ ಬಳಿಕ ಸಮಸ್ತ ಲಿಂಗಾಯತ ಮತಗಳನ್ನ ಟಾರ್ಗೆಟ್ ಮಾಡಿದ್ದು. ಬೆಳಗಾವಿ ಕ್ಷೇತ್ರದಲ್ಲಿ ಇವೆ 6 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತಗಳು. ಸಂಜಯ್ ಪಾಟೀಲ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ ಸಚಿವೆ. ಮೃಣಾಳ್ ಗೆಲುವು ಸಲೀಸು ಎಂಬುದು ಹೆಬ್ಬಾಳ್ಕರ್ ಲೆಕ್ಕಾಚಾರವಾಗಿದ್ದು, ನನ್ನ ವಿರುದ್ಧ ಮಾತನಾಡಿ ಲಿಂಗಾಯತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಈ ಹೇಳಿಕೆ ಇಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರದ ಮಾಡಲು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ರಂಗೇರಿದ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ. ಮತ್ತೆ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪಂಚಮಸಾಲಿ ಬಳಿಕ ಸಮಸ್ತ ಲಿಂಗಾಯತ ಮತಗಳನ್ನ ಟಾರ್ಗೆಟ್ ಮಾಡಿದ್ದು. ಬೆಳಗಾವಿ ಕ್ಷೇತ್ರದಲ್ಲಿ ಒಟ್ಟು 6 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತಗಳಿವೆ. ಸಂಜಯ್ ಪಾಟೀಲ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗಾಗಿ ಮೃಣಾಳ್ ಗೆಲುವು ಸಲೀಸು ಎಂಬುದು ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲೆಕ್ಕಾಚಾರವಾಗಿದ್ದು, ನನ್ನ ವಿರುದ್ಧ ಮಾತನಾಡಿ ಲಿಂಗಾಯತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಈ ಹೇಳಿಕೆ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರವನ್ನ ಮಾಡಲು ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇರುವಾಗಲೇ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ ಕೂಡ ರಂಗೇರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಅಸ್ತ್ರಕ್ಕೆ ಜಗದೀಶ್ ಶೆಟ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳನ್ನ ಸಮುದಾಯಕ್ಕೆ ಲಿಂಕ್ ಮಾಡ್ತಿರೋ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಇದು ಸರಿಯಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದು. ಸಂಜಯ್ ಹೇಳಿಕೆಗೂ ಲಿಂಗಾಯತ ಸಮಾಜಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ನೀಡಿದ ಜಗದೀಶ್ ಶೆಟ್ಟರ್. ನೋಡಿ, ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ಕೊಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರ. ನೋಡಿ, ನಾ ಒಂದ್ ಹೇಳ್ತೀನಿ, ಇದಕ್ಕೆ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನ್ ಸಂಬಂಧ? ಅದು ಹೇಳಿಕೆ ಸರಿಯಿಲ್ಲ ಸರಿಯಿಲ್ಲ ಅಂತ ಅಲ್ಲ. ನೋಡಿ ನೋಡ್ರಿ, ಹೇಳಿಕೆ ಸರಿಯಿಲ್ಲ ಅಂದ್ರೆ ಸರಿಯಿಲ್ಲ ಅಂತ ಹೇಳೋಣಂತೆ. ಆದ್ರೆ ಯಾವ್ದೋ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಸುವಂತದಲ್ಲ. ನೋಡಿ, ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ಕೊಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರ. ನೋಡ್ರಿ, ನಾ ಒಂದ್ ಹೇಳ್ತೀನಿ, ಇದಕ್ಕೆ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನ್ ಸಂಬಂಧ? ಅದು ಹೇಳಿಕೆ ಸರಿಯಿಲ್ಲ ಸರಿಯಿಲ್ಲ. ರಂಗೇರಿದ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ. ಮತ್ತೆ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪಂಚಮಸಾಲಿ ಬಳಿಕ ಸಮಸ್ತ ಲಿಂಗಾಯತ ಮತಗಳನ್ನ ಟಾರ್ಗೆಟ್ ಮಾಡಿದ್ದು. ಬೆಳಗಾವಿ ಕ್ಷೇತ್ರದಲ್ಲಿ ಇವೆ 6 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತಗಳು. ಸಂಜಯ್ ಪಾಟೀಲ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ ಸಚಿವೆ. ಮೃಣಾಳ್ ಗೆಲುವು ಸಲೀಸು ಎಂಬುದು ಹೆಬ್ಬಾಳ್ಕರ್ ಲೆಕ್ಕಾಚಾರವಾಗಿದ್ದು, ನನ್ನ ವಿರುದ್ಧ ಮಾತನಾಡಿ ಲಿಂಗಾಯತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಈ ಹೇಳಿಕೆ ಇಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರದ ಮಾಡಲು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ರಂಗೇರಿದ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ. ಮತ್ತೆ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪಂಚಮಸಾಲಿ ಬಳಿಕ ಸಮಸ್ತ ಲಿಂಗಾಯತ ಮತಗಳನ್ನ ಟಾರ್ಗೆಟ್ ಮಾಡಿದ್ದು. ಬೆಳಗಾವಿ ಕ್ಷೇತ್ರದಲ್ಲಿ ಒಟ್ಟು 6 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತಗಳಿವೆ. ಸಂಜಯ್ ಪಾಟೀಲ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗಾಗಿ ಮೃಣಾಳ್ ಗೆಲುವು ಸಲೀಸು ಎಂಬುದು ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲೆಕ್ಕಾಚಾರವಾಗಿದ್ದು, ನನ್ನ ವಿರುದ್ಧ ಮಾತನಾಡಿ ಲಿಂಗಾಯತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಈ ಹೇಳಿಕೆ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರವನ್ನ ಮಾಡಲು ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇರುವಾಗಲೇ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ ಕೂಡ ರಂಗೇರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಅಸ್ತ್ರಕ್ಕೆ ಜಗದೀಶ್ ಶೆಟ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳನ್ನ ಸಮುದಾಯಕ್ಕೆ ಲಿಂಕ್ ಮಾಡ್ತಿರೋ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಇದು ಸರಿಯಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದು. ಸಂಜಯ್ ಹೇಳಿಕೆಗೂ ಲಿಂಗಾಯತ ಸಮಾಜಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ನೀಡಿದ ಜಗದೀಶ್ ಶೆಟ್ಟರ್. ನೋಡಿ, ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ಕೊಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರ. ನೋಡಿ, ನಾ ಒಂದ್ ಹೇಳ್ತೀನಿ, ಇದಕ್ಕೆ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನ್ ಸಂಬಂಧ? ಅದು ಹೇಳಿಕೆ ಸರಿಯಿಲ್ಲ ಸರಿಯಿಲ್ಲ ಅಂತ ಅಲ್ಲ. ನೋಡಿ ನೋಡ್ರಿ, ಹೇಳಿಕೆ ಸರಿಯಿಲ್ಲ ಅಂದ್ರೆ ಸರಿಯಿಲ್ಲ ಅಂತ ಹೇಳೋಣಂತೆ. ಆದ್ರೆ ಯಾವ್ದೋ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಸುವಂತದಲ್ಲ. ನೋಡಿ, ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ಕೊಡಿಲ್ಲ,
ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರ ನೋಡ್ರಿ. ನಾ ಒಂದ್ ಹೇಳ್ತೀನಿ, ಇದಕ್ಕೆ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನ್ ಸಂಬಂಧ? ಅದು ಹೇಳಿಕೆ ಸರಿಯಿಲ್ಲ ಸರಿಯಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.